ಹಾಯ್ ಎವ್ರಿ ಒನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಅದೇ ರೀತಿ ವಿ ಟಿ ಯು ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಆಗಿರುತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದೆ ಅದನ್ನು ತಿಳಿಸ್ಕೊಡ್ತೇನೆ ಚಾನಲ್ಗೆ ನಿಮ್ಮನ್ನು ಸಬ್ಸ್ಕ್ರೈಬ್ ಅನ್ನೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದ ಲೈಕ್ನ ಮಾಡಿ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸಿ ಟಿ ಮುಖಾಂತರ ಇಂಜಿನಿಯರಿಂಗ್ ಹೋಗ್ತಾರೆ ಅದೇ ರೀತಿ ಮ್ಯಾನೇಜ್ಮೆಂಟ್ ಕೊಡೋದರಡಿ ಕೂಡ ಹೋದರೆ ಅಂಥ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಏನಂದರೆ ಇನ್ನು ಬಿ ಇ ಪ್ರಥಮ ವರ್ಷದಲ್ಲಿ ಇನ್ನೂ ಲ್ಯಾಬ್ ಪರೀಕ್ಷೆ ಇರೋದಿಲ್ಲ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದು ನಿಮಗೆ ಗುಡ್ ನ್ಯೂಸ್ ನಿಮಗೆ ಸಾಕಷ್ಟು ಸ್ಟ್ರೆಸ್ ಇರುತ್ತೆ ಎರಡು ವರ್ಷನೂ ಕೂಡ ಕಂಟಿನ್ಯೂಸ್ ಅರೌಂಡ್ ನಿಮಗೆ ಎರಡು ವರ್ಷದಿಂದ ಅರೌಂಡ್ ನಿಮಗೆ ಐದು ಲ್ಯಾಬ್ಗಳು ಬರ್ತವೆ ಆ ಐದು ಲ್ಯಾಬ್ ಪರೀಕ್ಷೆ ಕೂಡ ಇಲ್ಲ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಬೌದಶಾಸ್ತ್ರ ರಸಾಯನಶಾಸ್ತ್ರಕ್ಕೆ ಪ್ರಯೋಗಾಲಯದ ತರಗತಿ ಮುಂದುವರಿಕೆ ವಿ ಟಿ ಸುತ್ತಲೇ ನಿಮಗೆ ಬರೀ ತರಗತಿ ಮಾಡ್ತೀವಿ ನಾವು ಅದೇ ರೀತಿ ಲ್ಯಾಬ್ ಪರೀಕ್ಷೆ ಇಡುವುದಿಲ್ಲ ಅಂತ ಹೇಳಿ ಇಲ್ಲಿ ವಿ ಅವರು ಸುತ್ತುವಾಗಿ ಕೂಡ ಬರ್ತಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಮೊದಲ ವರ್ಷದ ಇಂಜಿನಿಯರಿಂಗ್ ವ್ಯಾಸಂಗದಲ್ಲಿ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರ ವಿಷಯಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಇರುವುದಿಲ್ಲ ಇದೇ ರೀತಿ ವಿ ಟಿಯು ಇದೇ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಇರುವುದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇದಕ್ಕೆ ಕಾರಣ ಏನಂದರೆ ಇದನ್ನು ತೇರಿ ಥರ ವಿಲೀ ವಿಲೀನ ಮಾಡ್ತಾರಂತೆ ತೇರಿ ಇದೆಯ ರಾಜ್ಯ ಸಾಕು ಅದರಲ್ಲೇ ಪ್ರಾಯೋಗಿಕ ಪರೀಕ್ಷೆ ಎಕ್ಸಾಮ್ ಬರೋಂಗಿಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯ ಪ್ರಯೋಗಾಲಯ ತರಗತಿ ನಿಮಗೆ ತರಗತಿ ಯಥಾವತ್ತಾಗಿರುತ್ತೆ ಪರೀಕ್ಷೆ ಕೂಡ ಮಾತ್ರ ಇರೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ವರ್ಷದ ಕೊನೆಯಲ್ಲಿ ಯಾವುದೇ ಪ್ರಾಯೋಗಿಕ ಪರೀಕ್ಷೆ ಇರೋದಿಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಒತ್ತಡ ಇರುತ್ತೆ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋಕ್ಕೆ ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಸ್ಪಷ್ಟನೆಯನ್ನು ಕೂಡ ವಿ ಟಿ ಯವರು ಈ ಸಂಬಂಧ ಅವರು ಕನ್ನಡಪ್ರಭ ಪೇಪರೊಂದಿಗೆ ಮಾತನಾಡಿ ವಿ ಟಿ ಉನ್ನತ ಅಧಿಕಾರಿಯೊಬ್ಬರು ನಮ್ಮ ಈ ಕ್ರಮಕ್ಕೆ ಇಂಟರ್ಗ್ರೆಟ್ ಕೋರ್ಸ್ಗಳ ಪಠ್ಯಕ್ರಮ ಪರಿಷ್ಕರಣೆ ಕಾರ್ಯ ಒಂದು ಭಾಗವಾಗಿದೆ ಇದು ಇಡೀ ಕೋರ್ಸಿಗೆ ಅಥವಾ ಎಲ್ಲ ವಿಷಯಕ್ಕೆ ಅನ್ವಯಿಸುವುದಿಲ್ಲ ಮೊದಲ ವರ್ಷದಲ್ಲಿ ಮಾತ್ರ ಅನ್ವಯಿಸುತ್ತೆ ಇದು ಗ್ಯಾಪ್ನಲ್ಲೇ ಇದು ಮೊದಲ ವರ್ಷದಲ್ಲಿ ಮಾತ್ರ ಅನ್ವಯಿಸುತ್ತೆ ಇದು ಎಲ್ಲ ಇಯರ್ ಅನ್ವಯಿಸಿದ್ದಾರೆ ಅಂತ ಹೇಳಿದ್ದಾರೆ ಕೋರ್ಸ್ಗಳಿಂದ ಸಂಯೋಜಿತ ವಿಷಯಗಳನ್ನು ತೆಗೆದುಹಾಕುವ ಆಲೋಚನೆ ವಿಶ್ವದಲ್ಲಿತ್ತು ಆದರೆ ವಿಷಯದ ಶಿಕ್ಷಕರ ಪ್ರತಿರೋಧದ ನಂತರ ನಾವು ವಿಷಯವನ್ನು ಕೂಡ ಉಳಿಸ್ಕೊಂಡಿದ್ದೀವಿ ಕೋರ್ಸ್ ಸಮೇತ ವಿಷಯ ಕೂಡ ತೆಗೆದುಹಾಕಬೇಕಿತ್ತು ಬಟ್ ವಿಷಯನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್